ನೋಡ್ರಿ, ನಾ ಯಾವ ರೇಸ್ನಾಗೂ ಇಲ್ಲ. ಪ್ರಧಾನಮಂತ್ರಿಗಳು ಈ ರಾಜ್ಯಕ್ಕೆ ಒಬ್ಬ ಪ್ರಾಮಾಣಿಕ ಹಿಂದುತ್ವ ಇರುವಂಥವ, ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಬರುವಂಥ ಶಕ್ತಿ ಇರುವಂಥ ನಾಯಕನ ಮಾಡ್ತಾರೆ. ಎಲ್ಲೋ ರೊಕ್ಕ ಕೊಡ್ತೀನಿ, ನಾ ಚಂದ ಚಂದ ಹೆಂಗಸನ್ನು ಕರ್ಕೊಂಡು ಹೋಗಿ ಮನಗಿಸ್ತೇನೆ ಅಂದ್ರೆ ಕೊಡೋದಿಲ್ಲ. ಅವ್ರು ಯಾರು ಅನ್ನೋದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರು ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಬಸವರಾಜ ಬೊಮ್ಮಾಯಿಯವರಿದ್ದರು, ಶ್ರೇಷ್ಠ ನಾಯಕರು ಗೋವಿಂದ ಕಾರಜೋಳ ಸಾಹೇಬರಿದ್ದರು, ಅತ್ಯಂತ ಪ್ರಬಲವಾಗಿ ವಾದ ಮಾಡುವಂಥ ಆರ್ ಅಶೋಕ್ ಇದ್ದರು. ಅವನು ಕರ್ಕೊಂಡು ಹೋಗಬೇಕಾಗಿತ್ತು. ಪಾಪ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅವ್ರಿಗೆ ಗೊತ್ತು, ನನಗೇನು ಗೊತ್ತು. ಏನು ನಾ ಏನು ಹೇಳ್ರಪ್ಪ, ಅವ್ರದ್ದು ವೈಯಕ್ತಿಕ ವಿಚಾರ ಯಡಿಯೂರಪ್ಪ ನೋಡ್ರಿ. ಇಲ್ಲ ಇಲ್ಲ ಇಲ್ಲ, ಅವ್ರು ದಿಲ್ಲಿಗೆ ಬರ್ತಾರ ಅನ್ನೋದು ನಾ ಜಾಗ ಖಾಲಿ ಮಾಡಿದೆ. ಸೂಕ್ತ ಕಾಲದಲ್ಲಿ ಪಕ್ಷ ಮುಂದಿನ ಭವಿಷ್ಯ ನೋಡಬೇಕಾಗ್ತದೆ. ಒಳ್ಳೆಯವ್ರನ್ನ ನಾಯಕತ್ವ, ಪ್ರಾಮಾಣಿಕರು, ಹಿಂದುತ್ವ ಪರವಾಗಿರೋರು, ಮತ್ತು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಎರಡೇ ಮಕ್ಕಳಿಗೆ ಮ್ಯಾಗ ಎಲ್ಲ ಸಬ್ಸಿಡಿ ಸಾಲ ಸೊ ಏನೇ ಇದ್ದರೂ ಸರ್ಕಾರದ ಯೋಜನೆಗಳು ಎರಡೇ ಮಕ್ಕಳಿಗೆ ಕೊಡಬೇಕತ್ತೇನು ಆಸಾಮದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ತರಬೇಕತ್ತೇಳಿ ಎರಡೂ ಬಿ ಜೆ ಪಿ ಸರ್ಕಾರ ಮಾಡ್ಯಾವ. ಹಂಗೆ ಕರ್ನಾಟಕದಲ್ಲಿಯೂ ಎರಡು ಮಕ್ಕಳಿಗೆ ಅಷ್ಟೇ ಸೌಲಭ್ಯ ಸಿಗುವಂಥ ಕಾನೂನು ತರಬೇಕತ್ತೇಳಿ ನಾನು ಆಗ್ರಹ ಮಾಡ್ತೀನಿ. ಬದಲಾವಣೆ ಆದರೆ ಅಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಭಾಳ ಮಂದಿನ ಭೇಟಿಯಾಗೀನಿ, ನನಗೆಲ್ಲರೂ ಭಾಳ ಹಳಿ ಪರಿಚಯ ಅದ. ನಾ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಕೆಲಸ ಮಾಡಿದವ. ಎಲ್ಲ ಮಂತ್ರಿಗಳು, ಹಿರಿಯ ನಾಯಕರು ನನ್ನ ಜೊತೆಗೆ ಒಳ್ಳೆಯ ಸಂಬಂಧ ಇದೆ. ಸೌಹಾರ್ದಯುತವಾದಂಥ ಮಾತುಕತೆ ಮಾಡೀನಿ. ಬದಲಾವಣೆ ಬಗ್ಗೆ ಸಮಸ್ಯೆ ಬಗ್ಗೆ ಅಲ್ಲಿ ಏನು ಮಾತಾಡಿನೋ ನಾ ಹೇಳೋದಿಲ್ಲ. ಯಾರು ಹೋಗ್ತಾರೋ ಹೋಗ್ತಾರ್ರಿ, ಯಾರು ಹೋಗ್ತಾರ, ಯಾರ್ಯಾರು ಹೋಗಿ ನಾವು 2,000 ಕೋಟಿ ರೂಪಾಯಿ ಕೊಡ್ತೀವಿ ನಮ್ಮನ್ನು ಮುಖ್ಯಮಂತ್ರಿ ಮಾಡಿರೋದು ಕೆಲವೊಂದು ಮಂದಿ ಅದಾಡ್ತಾರ. ಏನೇನು ಮತ್ತೇನೇನು ಆಸೆ ಆಮಿಷ ಹಚ್ತಾರ. ನಮ್ಮ ಪಕ್ಷ ಹಂಗಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಸಚಿವ ಸಂಪುಟ ಮಾಡಿದ್ರು. ಹಾಂ, ಇಡೀ ದೇಶದ ಇತಿಹಾಸನಾಗ ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರಿಗೆ ಸ್ವತಂತ್ರ ಭಾರತ ನಂತರ ಏನು ಕೇಂದ್ರ ಸಚಿವ ಸಂಪುಟದಲ್ಲಿ ಎಲ್ಲ ಸಮುದಾಯಕ್ಕೆ ಅದರಲ್ಲಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಹಿಡಿದು ಹೆಣ್ಮಕ್ಕಳು ದಾಖಲೆ ರೀತಿಯಲ್ಲಿ ಮಂತ್ರಿಗಳನ್ನು ಮಾಡ್ಯಾರ. ಅಂಥವ್ರ ಬಳಿ ನಾವು ಹೋಗಿ ನಾ ಏನೋ ಒಂದು 2,000 ಕೋಟಿ ಕೊಡ್ತೀನಿ ಅಂದ್ರೆ ಕಪ್ಪಾಯ ಹೊಡೆದು ಕಳಿಸ್ತಾರೆ ನಮ್ಗೆ. ಇಲ್ಲ ಇಲ್ಲ, ಚೇಂಜ್ ಮಾಡೋದಿಲ್ಲ. 30ರ ತನಕ ತಡೀರಿ, ಜುಲೈ 30 ಮೊದಲಿನ ಯತ್ನಾಳಂಗೆ ಆಗ್ತೀನಿ. ಕೆಲವೊಂದು ಕಾರಣದಿಂದ ಕೆಲವೊಂದು ನನ್ನ ಜೀವನದಾಗ ಕೆಲವೊಂದು ನಿರ್ಣಯ ಮಾಡಿರ್ತೀನಿ. ಕಾಲಕಾಲಕ್ಕೆ ಅದು ಯಶಸ್ವಿ ಆದಮೇಲೆ ಅದನ್ನು ದೇವ್ರ ಬಳಿ. ನಾವು ಹಿಂದೂಗಳಲ್ರಿ, ನಾವು ದೇವ್ರ ಬಳಿ ಕೇಳ್ಕೋಬೇಕಾಗ್ತದೆ. ದೇವ್ರಾಗಿ ನನಗೆ ನನ್ನ ಸಂಕಲ್ಪ ಈಡೇರಿಸ್ಕೊಡು, ನಾ ಅದಕ್ಕೆ ಇಂಥದ್ದೊಂದು ತ್ಯಾಗ ಮಾಡೀನಿ ಅಂತ ಹೇಳ್ತೀನಿ. ಈಡೇರಿಸ್ಮ್ಯಾಗ ಅದನ್ನು ಭಗವಂತನ ಬಳಿ ಹೋಗಿ ಅದನ್ನು ಈಡೇರಿಸ್ತೀವಿ. ನೋಡ್ರಿ, ಅವೆಲ್ಲ ಮೂರ್ತಿ ಒಯ್ದಿದ್ರು ನೋಡಿರಲ್ಲ, ರಾಜನಾಥ್ ಸಿಂಗ್ ಕೊಟ್ಟಿದ್ದು ಫೋಟೋ ಬಂದೈತಿ. ಪಾಪ ವಿಜಯೇಂದ್ರವ್ರು ತೋರಿಸ್ಯಾರಲ್ರಿ ಸಣ್ಣ ಸಣ್ಣ ಮೂರ್ತಿಗಳು, ನಟ ಸಾಹೇಬ್ರು ಕೊಟ್ಟಿದ್ದು ಪ್ರಧಾನಮಂತ್ರಿಗೆ ಕೊಟ್ಟು ಬಂದಾರ ಮೂರ್ತಿ ಅದಾವ. ಆರು ಹಂಗೆ ಹಂಗೆ ರೀ ಆ ಸುಟ್ಟು ಕೇಸ್ನಾಗ ಹೆಂಗೆ ಹೋಗ್ತಾರೆ, ಎಲ್ಲ ಚೆಕ್ಕಿಂಗ್ ಇರ್ತದೆ, ಅಲ್ಲೆಲ್ಲ ಏರ್ಪೋರ್ಟ್ ಅಥಾರಿಟಿ ಅವ್ರು ಇರ್ತಾರೆ, ಇಂಟೆಲಿಜೆನ್ಸ್ ಇರ್ತದೆ, ಸೆಂಟ್ರಲ್ ಐ ಬಿ ಇದೆ. ಹಂಗೆಲ್ಲ ಆಗೋದಿಲ್ಲ ಅಂತೆಲ್ಲ ನಾನು ನಂಬೋದಿಲ್ಲ. ಹಾಗೆಲ್ಲ ಹೋಗೋದಿಲ್ಲ ರೊಕ್ಕ. ನೀವು ಏನೋ ಅವ್ರು ಸುಟ್ಟು ಕೇಸ್ನಾಗ ಏನೈತೆ ರೊಕ್ಕ ಐತೆ ಅಂತ ಹೇಳ್ಯಾರ ಅವರು ಇಂಡೈರೆಕ್ಟ್ಲಿ. ಹಾಗೆಲ್ಲ ಒಬ್ಬ ಮುಖ್ಯಮಂತ್ರಿ ಹೋಗು ವಿಮಾನದಾಗ ಇಡೋದಿಲ್ಲ. ಅದನ್ನು ಹೆಂಗೆ ಹೋಗ್ಬೇಕು ಅನ್ನೋದು ಕುಮಾರಸ್ವಾಮಿಯವರಿಗೆ ಗೊತ್ತೈತೆ. ಅವರು ಒಮ್ಮೆ ಹೆಲಿಕಾಪ್ಟರ್ನಾಗ ಏನೋ ತೊಗೊಂಡು ಹೋಗಿದ್ರೆ ಅಂತೇಳಿ ಅವ್ರ ಪಾರ್ಟಿಯವ್ರೆ, ಅವ ಯಾರು ತೀರ್ಕೊಂಡ್ರಲ್ಲ ಅರಣ್ಯ ಮಂತ್ರಿ ಅವರೇ ಚೆನ್ನಿಗಪ್ಪ. ಅವರೇನೋ ಒಂದು ಹೆಲಿಕಾಪ್ಟರ್ನಾಗೆ ಒಂದು ಎರಡು ಜೋಳ ಚೀಲನಾಗ ಹೋಗಿದ್ರೆ ಅಂತ ಹೇಳ್ತಿದ್ರು. ಅವರಿಗೆ ಅನುಭವ ಇರ್ಬೋದು, ಅದು ಬಿ ಜೆ ಪಿ ಒಳಗೆ ಹಂಗೆ ಅವಕಾಶ ಇಲ್ಲ. ನಮ್ಮ ಪಕ್ಷ ದಿಲ್ಲಿಯಲ್ಲಿ ಭಾಳ ಸ್ಟ್ರಾಂಗ್ ಇದೆ, ಭಾಳ ಸ್ಟ್ರಿಕ್ಟ್ ಅದಾರೆ ಪ್ರಧಾನಮಂತ್ರಿಗಳು. ಇಂಥದ್ದೇನೋ ಯಾರು ಮಾಡಿದ್ರೆ ಅವತ್ತೇ ಮನೆ ಕಳಿಸ್ತಾರೆ, ಅದೆಲ್ಲ ಸುಳ್ಳು. ಕರ್ನಾಟಕ ರಾಜಕೀಯದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಆಗಿದೆ. ಸಿ ಡಿಗಳು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಒಂದು ರೀತಿ ರಾಜಕೀಯ ನೈತಿಕ ಅದಪ್ಪತನ.
ಇವತ್ ನಾವು ನೋಡ್ಲಾಕತ್ತಿ. ಈ ರೀತಿ ಪಾಪ ಅವ್ರು ಏನೋ ಪರ್ಸನಲ್ ಏನೋ ಮಾತಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಅವ್ರದೇ ಧ್ವನಿ ಐತಿಲ್ಲ, ರಾಜ್ಯ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ ಅದು ನನ್ನ ಧ್ವನಿ ಅಲ್ಲ ಅಂತೇಳಿ. ಅದನ್ನು ತನಿಖೆ ಆಗಬೇಕು. ಅದು ಒಮ್ಮೊಮ್ಮೆ ಖಾಸಗಿ ಮಾತಾಡಿದ್ದನ್ನು ಸಹಿತ ಈ ರೀತಿ ರೆಕಾರ್ಡಿಂಗ್ ಮಾಡ್ಕೋದು ಸಹಿತ ಅಪರಾಧ. ಯಾರ್ಯಾರು ತಮ್ಮ ತಮ್ಮ ಆತ್ಮೀಯರ ಮುಂದೆ ಮಾತಾಡಿರ್ತಾರೆ ಅಂದ್ರೇನು, ಗೌಪ್ಯತೆಗೆ ವ್ಯಕ್ತಿಗತ ಗೌಪ್ಯತೆಗೆ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಭದ್ರತೆ ಇದೆ, ಏನು ಬೇಕಾದರೂ ನಡೀತಾ ಇದೆ. ಅದಕ್ಕೆ ನಮ್ಮ ಸಿ ಸಿ ಬಿ ಅವರು ಏನೇನೇನೋ ತನಿಖೆ ಮಾಡ್ತಾರೆ ಕೆಲಸ ಇಲ್ಲಾರ್ದು. ಆ ಡ್ರಗ್ ಮಾಫಿಯಾ ಅಂದರು ಗಪ್ಪ ಆದರು, ಯುವರಾಜನ ಒಳಗೆ ಹೋಯಿದ್ರು ಅದಕ್ಕೆ ಹೋಯಿದ್ರು ಗೊತ್ತಾಗಲಿಲ್ಲ. ಮೊನ್ನೆ ಮತ್ತೊಂದೇನೋ ಎಬ್ಬಿಸಿದ್ರು. ಮತ್ತು ಸಿ ಸಿ ಬಿ ಅವ್ರು ಇಂಥದ್ದು ಮಾಡ್ತಾರೆ ಇವೆಲ್ಲ ನೋಡಬೇಕಲ್ಲ. ಅವ್ರು ಸಿ ಸಿ ಬಿ ಒಳಗೆ ಇರುವಂಥ ಧೀಮಂತ ಐ ಪಿ ಎಸ್ ಅಧಿಕಾರಿ ಅದಾರ, ವಿಜೇಂದ್ರ ಅವರು ಅತ್ಯಂತ ಆತ್ಮೀಯರದಾರ. ಆ ಪುಣ್ಯಾತ್ಮ ಸ್ವಲ್ಪ ನೋಡಲಿ ಕಣ್ಣು ತೆಗೆದು ಯಾಕೆ ಈ ರೀತಿ ಕರ್ನಾಟಕದಲ್ಲಿ ಆಗ್ತಾಯಿದೆ ನನಗೇನೂ ಗುರುತಿಲ್ಲ. ಅವರೇ ಮಾತಾಡ್ಯಾರ ಅನ್ನೋದಕ್ಕೆ ಮೊದಲು ಪ್ರೂಫ್ ಸಿಗಬೇಕು, ಅಲ್ಲಿಂದ ನಾ ಮಾತಾಡ್ತೇನೆ. ಸರಿ, ಈಗ 26ಕ್ಕೆ ಶಾಸಕ ಏನು, ನಮಗೇನು ಅಧಿಕೃತ ಆಗಿ ಏನು ಮಾಹಿತಿ ಬಂದಿಲ್ಲ. ಶಾಸಕಾಂಗ ಪಕ್ಷ ಬೇಕಾದ್ರೆ ನಾವು ಹೋಗಲೇಬೇಕಾಗ್ತೈತಿ, ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕು, ಅದನ್ನು ನಾವು ಉಪಯೋಗ ಮಾಡಿಕೊಂಡೇ ಮಾಡ್ಕೋತೀವಿ. ಏನು ನೋಡಿರಿ, ನಾವು ನಮ್ಮ ಮತಕ್ಷೇತ್ರದ್ದು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ತೀವಿ.